ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಗಜೇಂದ್ರ. ಸೊ ವೀಕ್ಷಕರೇ, ಇವತ್ತಿನ ಬಿಸಿ ಬಿಸಿ ಸುದ್ದಿ ಕಡೆ ಗಮನ ಹರಿಸೋಣ. ತುಮಕೂರು ನಗರದಲ್ಲಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಎಲೆಕ್ಷನ್ ಅಷ್ಟೇ ಕಾವೇರ್ತಾ ಇದೆ. ಅದು ತುಮಕೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಎಲೆಕ್ಷನ್ ಕಾವೇರ್ತಾ ಇರುವಂತ ವಿಚಾರವನ್ನ ಹೇಳ್ತಾ ಇರ್ತೀವಿ. ಅದರಲ್ಲೂ ಕೂಡ ತುಮಕೂರು ನಗರದಲ್ಲಿ ಬಿಜೆಪಿನಲ್ಲಿ ಇಬ್ಬರು ಆಕಾಂಕ್ಷಿತರು ಇರುವಂತದ್ದು. ಈಗ ಹಾಲಿ ಶಾಸಕ ಜ್ಯೋತಿ ಗಣೇಶ್ ಅವರು ಟಿಕೆಟ್ ಕೇಳ್ತಾ ಇದ್ದಾರೆ, ಅದೇ ರೀತಿ ಮಾಜಿ ಶಾಸಕರು ಮಾಜಿ ಸಚಿವರು ಆದಂತ ಸೊಗಡು ಶಿವಣ್ಣ ಅವರು ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟಿಡ್ದು ಕೂತ್ಬಿಟ್ಟಿದ್ದಾರೆ. ಇದಕ್ಕೆ ಅನುಗುಣವಾಗಿ ಸೊಗಡು ಶಿವಣ್ಣಗೆ ಒಂದು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರೆ. ಏನದು ಮಾಸ್ಟರ್ ಪ್ಲಾನ್? ಸೊಗಡು ಶಿವಣ್ಣ ಅವರ ನಡೆ ಯಾವ ರೀತಿ ಇದೆ? ಅವರು ಯಾವ ರೀತಿ ಪ್ಲಾನ್ ಅನ್ನ ತಂತ್ರಗಾರಿಕೆಯನ್ನ ರಾಜಕೀಯದಲ್ಲಿ ಬಳಸ್ತಾ ಇದ್ದಾರೆ? ಇಂತಹದೊಂದು ಒಂದು ಸುದ್ದಿ ಸ್ಫೋಟ ಮೌಕ್ ಟಿವಿಯಲ್ಲಿ ಆಗ್ತಾ ಇರುವಂತದ್ದು. ಬನ್ನಿ, ಆ ಸೊಗಡು ಶಿವಣ್ಣ ಅವರ ಮಾಸ್ಟರ್ ಪ್ಲಾನ್ ಏನಿದೆ ಅನ್ನುವಂತ ಕುರಿತು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ತುಮಕೂರು ನಗರ ವಿಧಾನಸಭಾ ಚುನಾವಣೆ ಕಾವೇರ್ತಾ ಇದೆ ಅನ್ನುವಂತ ವಿಚಾರ ಈಗಾಗಲೇ ಚರ್ಚೆ ನಡೀತಾ ಇರುವಂತದ್ದು. 2023ಕ್ಕೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಮಾಜಿ ಸಚಿವ ಸೊಗಡು ಶಿವಣ್ಣ ಕೂತಿರುವಂತದ್ದು. ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ಹಾಲಿ ಶಾಸಕರಿದ್ದಾರೆ ಜ್ಯೋತಿ ಗಣೇಶ್ ಅವರು. ಬಿಜೆಪಿ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿತರಾಗಿದ್ದಾರೆ ಸೊಗಡು ಶಿವಣ್ಣ. ಬಿಜೆಪಿ ಟಿಕೆಟ್ಗೆ ಈಗ ಪೈಪೋಟಿಯನ್ನು ನೀಡ್ತಾ ಇದ್ದಾರೆ ಜ್ಯೋತಿ ಗಣೇಶ್ ವಿರುದ್ಧವಾಗಿ. ಅಧಿಕಾರದ ಅವಧಿಯಲ್ಲಿ ಕೆಲಸ ಮಾಡಿರುವುದನ್ನ ಭಿತ್ತಿ ಪತ್ರ ಮಾಡಿಸುವ ಮುಖಾಂತರ ಈಗ ಜನಗಳಿಗೆ ಅದನ್ನು ಹಂಚೋ ಮುಖಾಂತರ ಏನು ಸಾಗಿ ಬಂದ ಸಾಧನೆಯ ಆದಿ ಎನ್ನುವಂಥ ಶೀರ್ಷಿಕೆಯಡಿ ಈಗ ಆ ಒಂದು ಭಿತ್ತಿ ಪತ್ರವನ್ನು ಹಂಚುವ ಮುಖಾಂತರ ಸ್ಪರ್ಧೆ ಬಗ್ಗೆ ಸುಳಿವನ್ನು ನೀಡ್ತಾ ಇದ್ದಾರೆ. ಹೈಕಮಾಂಡ್ಗೆ ನಾನು ಏನು ಸ್ಪರ್ಧೆ ಮಾಡಲೇಬೇಕು, ಈ 2023ಕ್ಕೆ ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥ ವಿಚಾರವಾಗಿ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅನ್ನುವಂಥ ವಿಚಾರವಾಗಿ ಹೈಕಮಾಂಡ್ಗೆ ಇದನ್ನು ತೋರಿಸುವಂಥ ಅಂದರೆ ಮಾಸ್ಟರ್ ಪ್ಲಾನನ್ನು ಹೆಣೆದಿರುವಂಥದ್ದು ಮಾಜಿ ಸಚಿವ ಸೊಗಡು ಶಿವಣ್ಣ. ಮಾಜಿ ಸಚಿವ ಸೊಗಡು ಶಿವಣ್ಣರವರ ಈ ಒಂದು ನಡೆಗೆ ಈಗ ಒಂದು ಕುತೂಹಲ ಮೂಡ್ತಾ ಇದೆ. ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಅವರು ಅಧಿಕಾರದ ಅವಧಿಯಲ್ಲಿ ಅಂದರೆ ಸಚಿವರು ಆಗಿದ್ರು, ಶಾಸಕರಾಗಿದ್ರು, 4 ಬಾರಿ ಸತತವಾಗಿ ಶಾಸಕರಾದಂಥ ಮಾಜಿ ಸಚಿವ ಸೊಗಡು ಶಿವಣ್ಣ ತುಮಕೂರು ನಗರದಲ್ಲಿ ಏನೇನು ಸಾಧನೆ ಮಾಡಿದ್ದೇನೆ, ತುಮಕೂರು ನಗರಕ್ಕೆ ನನ್ನ ಕೊಡುಗೆ ಏನು ಅನ್ನುವಂಥ ವಿಚಾರವಾಗಿ ಅವರ ಕೊಡುಗೆಗಳ ಬಗ್ಗೆ ಒಂದು ಭಿತ್ತಿ ಪತ್ರ ಮಾಡಿಸುವ ಮುಖಾಂತರ ಸ್ಪರ್ಧೆ ಮಾಡುವ ಬಗ್ಗೆ ಸುಳಿವನ್ನು ನೀಡಿರುವಂಥದ್ದನ್ನ ಗಮನಿಸ್ತಾ ಇದ್ದೀರಾ? ಮಾಜಿ ಸಚಿವ ಸೊಗಡು ಶಿವಣ್ಣ ಈಗ ರಾಜಕೀಯ ಅಖಾಡಕ್ಕೆ ಅಂದ್ರೆ 2023ರ ಚುನಾವಣಾ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರುವಂತಹ ವಿಚಾರವನ್ನ ನೋಡ್ತಾ ಇದ್ದೀರಾ? ಅಧಿಕಾರದ ಅವಧಿಯಲ್ಲಿ ಏನೇನ್ ಮಾಡಿದ್ರು, ತುಮಕೂರು ಅಮಾನಿಕರ ಅಭಿವೃದ್ಧಿಗೆ 18 ಕೋಟಿ, ಈ ರೀತಿಯಾದಂತಹ ಯೋಜನೆಗಳು, ಅವರ ಸಾಧನೆಗಳ ಬಗ್ಗೆ, ಅವರು ಯಾವ್ಯಾವ ಏನು ಅನುದಾನ ತಂದಿದ್ರು ಅನ್ನುವಂಥ ಬಗ್ಗೆ ಭಿತ್ತಿಪತ್ರ, ಖಾಸಗಿ ಬಸ್ ನಿಲ್ದಾಣ ಕಾರ್ ಕೋಟಿ ತಂದಿದ್ರ ಬಗ್ಗೆ, ಈ ರೀತಿ ಭಿತ್ತಿಪತ್ರ ಮುಖಾಂತರ ಜನಗಳಿಗೆ ಕೊಡೋ ಮುಖಾಂತರ ನನ್ನ ಕೊಡುಗೆ ಏನು ಅನ್ನುವಂಥ ಜನಗಳಿಗೆ ಗೊತ್ತಾಗಬೇಕು, ನಾನು 2023ಕ್ಕೆ ಏನಕ್ಕೆ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಜನಗಳೇ ತೀರ್ಮಾನ ಮಾಡಬೇಕು ಅನ್ನುವಂಥ ನಿಲುವಿನೊಂದಿಗೆ ಈಗ ಅಖಾಡಕ್ಕೆ ಸಜ್ಜಾಗಿರುವಂಥದ್ದು ಮಾಜಿ ಸಚಿವ ಸೊಗಡು ಶಿವಣ್ಣ. ಸಮುದಾಯ ಭವನ ನಿರ್ಮಾಣ 3 ಕೋಟಿ, 7ನೇ ಮುಖ್ಯ ರಸ್ತೆ ಸದಾಶಿವನಗರದ್ದು ಅದನ್ನು ಕೂಡ ಇಲ್ಲಿ ನಮೂದಿಸಿದ್ದಾರೆ. 5 ವರ್ಷಗಳಲ್ಲಿ ತುಮಕೂರು ನಗರದಲ್ಲಿ ವಿವಿಧ ಇಲಾಖೆಗಳ ಮುಖಾಂತರ ತೆಗೆದುಕೊಂಡಿರುವಂಥ ಯೋಜನೆಗಳು, ರಸ್ತೆ ಚರಂಡಿ ವಿದ್ಯುತ್ ದೀಪ 200 ಕೋಟಿಗೆ, ಲೋಕೋಪಯೋಗಿ ಇಲಾಖೆಯಿಂದ 40 ಕೋಟಿ, ತುಮಕೂರು ನಗರ ರಾಷ್ಟ್ರೀಯ ಹೆದ್ದಾರಿ 206 ಅದಕ್ಕೆ 30 ಕೋಟಿ,
ನಗರ ನೀರು ಸರಬರಾಜಿಗೆ 63 ಕೋಟಿ ರೈಲ್ವೆ ಮೇಲ್ಸೇತುವೆಗೆ 33 ಕೋಟಿ ಅದೇ ಉಪ್ಪಾರಳ್ಳಿ ರೈಲ್ವೆ ಮೇಲ್ಸೇತುವೆಗೆ 33 ಕೋಟಿ ಅದೊಂದು ಬಹಳ ಒಳ್ಳೆ ಕೆಲಸ ಮಾಡಿದ್ರು ಉಪ್ಪಾರಳ್ಳಿ ಬ್ರಿಡ್ಜ್ ಮಾಡಿದ್ದು ಬಹಳ ಜನಗಳಿಗೆ ಅನುಕೂಲ ಆಗಿದೆ ಅಂತ ವಿಚಾರ ಇನ್ನು ಕುಪ್ಪೂರು ಕೆರೆಯಿಂದ ಕೈಗಾರಿಕಾ ಪ್ರದೇಶಕ್ಕೆ ಕುಡಿಯುವ ನೀರು ಸರಬರಾಜಿಗೆ 33 ಕೋಟಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ 5 ಕೋಟಿ ಉದ್ಯಾನವನಗಳ ಅಭಿವೃದ್ಧಿಗೆ 2 ಕೋಟಿ ಈ ರೀತಿಯಾದಂತ ಏನು ಮಾಡಿದ್ರು ಅವರು ಅಧಿಕಾರದ ಅವಧಿಯಲ್ಲಿ ನಾಲ್ಕು ಬಾರಿ ಶಾಸಕರಾಗಿ ಅವರ ಕೆಲಸ ವೈಖರಿಗಳು ಏನಿದೆ ಅದನ್ನ ಭಿತ್ತಿಪತ್ರವನ್ನ ಮಾಡಿಸಿದ್ರು ಅಂತದನ್ನ ಗಮನಿಸ್ತಾ ಇದ್ದೀರಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಅವರು ಎಮ್ ಎಲ್ ಎ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಶಫಿ ಅಹಮದ್ ಕಾಂಗ್ರೆಸ್ಸಿಂದ ನಿಲ್ತಾರೆ ಅವ್ರ ವಿರುದ್ಧ ಗೆಲುವನ್ನು ಸಾಧಿಸ್ಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರು ಸೊಗಡು ಶಿವಣ್ಣ ಬಿ ಜೆ ಪಿಯಿಂದ 39,000 ಓಟ್ ತೆಗೆದುಕೊಂಡು ಗೆಲ್ತಾರೆ ಅದಾದಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಸೊಗಡು ಶಿವಣ್ಣ ಬಿ ಜೆ ಪಿಯಿಂದ ಸ್ಪರ್ಧಿಸಿ ಅದೇ ಶಫಿ ಅಹಮದ್ ವಿರುದ್ಧ 60,699 ಮತಗಳನ್ನು ತೆಗೆದುಕೊಂಡು ಗೆಲ್ತಾರೆ ಅದಾದಮೇಲೆ 2004ರಲ್ಲಿ ಮತ್ತೆ ಮಾಜಿ ಸಚಿವ ಸೊಗಡು ಶಿವಣ್ಣ ಯಾಟ್ರಿಕ್ ಗೆಲುವು ಬಿ ಜೆ ಪಿಯಿಂದ ಸ್ಪರ್ಧಿಸಿ 59,000 ಮತ ತಗೊಂಡು ಅದೇ ಶಫಿ ಅಹಮದ್ ವಿರುದ್ಧ ಗೆಲುವನ್ನು ಸಾಧಿಸ್ಕೊಳ್ಳುವಂಥದ್ದು ಅದಾದಮೇಲೆ 2013ರಲ್ಲಿ ಯಾಕೆಂದ್ರೆ ಅಲ್ಲಿ ಕೆ ಜೆ ಪಿ ಅದು ಇದು ಡಿಬೇಟ್ ಆಗೋದ್ರಿಂದ ಅಲ್ಲಿ ಸೋಲನ್ನು ಕಾಣಬೇಕಾಗುತ್ತೆ ಹೀನಾಯ ಸೋಲನ್ನು ಕಾಣಬೇಕಾಗುತ್ತೆ ಆವಾಗ ರಫೀಕ್ ಅಹಮದ್ ಗೆಲ್ತಾರೆ 2013ರಲ್ಲಿ ಜಿ ಬಿ ಜ್ಯೋತಿ ಗಣೇಶ್ ಕೆ ಜೆ ಪಿಯಿಂದ ಸ್ಪರ್ಧಿಸ್ತಾರೆ 40,000 ಓಟ್ ತೊಗೊಂಡು ರನ್ನರ್ ಅಪ್ ಆಗ್ತಾರೆ ಸೊಗಡು ಶಿವಣ್ಣ ಎಂದಿದಂತೆ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿ 13,000 ಓಟ್ ತೆಗೆದುಕೊಳ್ತಾರೆ ಅದಾದಮೇಲೆ 2018ಕ್ಕೆ ಅವ್ರಿಗೆ ಟಿಕೆಟ್ ಕೊಡಲ್ಲ ಜ್ಯೋತಿ ಗಣೇಶ್ ಅವ್ರಿಗೆ ಬಿ ಜೆ ಪಿಯಿಂದ ಟಿಕೆಟ್ ಕೊಡ್ತಾರೆ ಮಾನ್ಯ ಯಡಿಯೂರಪ್ಪ ಅವರು ಅದಾದಮೇಲೆ ಅವರು ಹಿಂದೆ ಉಳಿತಾರೆ ಎಲ್ಲ ಒಂದು ಕಡೆ ಏಜ್ ಫ್ಯಾಕ್ಟು ಎಮ್ ಎಲ್ ಸಿ ಮಾಡ್ತಾರೆ ಅದನ್ನ ಮಾಡ್ತಾರೆ ಅನ್ನುವಂಥದ್ದು ಎಲ್ಲ ಒಂದ್ ಕಡೆ ಕೇಳಿ ಬರ್ತಾ ಇತ್ತು ಎಸ್ ಸರ್ ಎಸ್ ಸ್ವತಃ ನಮ್ಮ ಜೊತೆ ಮಾಜಿ ಸಚಿವ ಸೊಗಡು ಶಿವಣ್ಣ ಅವರೇ ಇದ್ದಾರೆ ಸರ್ ನಮಸ್ಕಾರ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಮಸ್ಕಾರ ಹಲೋ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಹಲೋ ಸರ್ ನನ್ನ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ ತಮ್ಗೆ ಸರ್ ಏನಿಲ್ಲ ಇವಾಗ ಭಿತ್ತಿ ಪತ್ರ ಶುರು ಮಾಡಿದಿರಾ ತಮ್ಮ ಅವಧಿಯಲ್ಲಿ ಏನೇನು ಅನುದಾನ ತಂದಿದ್ದೀರಾ ಕ್ಷೇತ್ರಕ್ಕೆ ಏನೇನು ಮಾಡಿದಿರಾ ಅನ್ನುವಂಥದ್ನ ಭಿತ್ತಿ ಪತ್ರ ಬಿಡ್ತಾ ಇದ್ದೀರಾ ಇದ್ರ ಉದ್ದೇಶ ಸರ್ ಮತ್ತೊಮ್ಮೆ ಸಂಪರ್ಕ ಮಾಡ್ತಾರೆ ಮತ್ತೊಮ್ಮೆ ಸಂಪರ್ಕ ಮಾಡ್ತಾರೆ ಮತ್ತೊಮ್ಮೆ ಸಂಪರ್ಕ ಮಾಡ್ತಾರೆ ಬಹುತೇಕ ನೆಟ್ವರ್ಕ್ ಕಡಿತ ಆಗಿದೆ ಗಮನಿಸ್ತಾ ಇದ್ರೆ ಇದು ತುಮಕೂರು ನಗರದ ಜನರಿಗೆ ಭಿತ್ತಿ ಪತ್ರ ನೀಡುವ ಮುಖಾಂತರ ಈಗ ಶುರು ಮಾಡ್ಕೊಳ್ತಾರೆ ಈಗ ತಮ್ಮ ಅಧಿಕಾರದ ಅವಧಿಯಲ್ಲಿ ಏನೇನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತುಮಕೂರಿನ ಅನೇಕ ಕಡೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಏನಿದು ಸಾಗಿ ಬಂದ ಸಾಧನೆಯ ಆದಿ ಅನ್ನುವಂಥ ವಿಚಾರವಾಗಿ ಈ ಒಂದು ಶೀರ್ಷಿಕೆ ಟೈಟಲ್ ಅಲ್ಲಿ ಈ ಒಂದು ಭಿತ್ತಿ ಪತ್ರವನ್ನು ತಯಾರು ಮಾಡಿರುವಂಥದ್ದು ಮತ್ತೊಮ್ಮೆ ಸಂಪರ್ಕಕ್ಕೆ ಬಂದಿದ್ದಾರೆ ಸಚಿವರು ಮಾಜಿ ಸಚಿವರು ಸರ್ ಈಗ ಭಿತ್ತಿ ಪತ್ರ ರಿಲೀಸ್ ಮಾಡಿದ್ದೀರಾ ತಮ್ಮ ಅಭಿವೃದ್ಧಿ ಕಾರ್ಯಗಳು ಏನೇನು ಮಾಡಿದಿರಿ ಅನ್ನುವಂಥದ್ದು ಉದ್ದೇಶ ಏನು ಸರ್ ಇದು ಹಲೋ ಸರ್ ಇದರ ಉದ್ದೇಶ ಏನು ಭಿತ್ತಿ ಪತ್ರವನ್ನ ರಿಲೀಸ್ ಮಾಡಿದಿರಲ್ಲ ಬಿಡುಗಡೆ ಮಾಡಿದಿರಲ್ಲ ಏನು ಉದ್ದೇಶ ಅಂತ ಸರ್ ಇದು ಯಾವ ಭಿತ್ತಿ ಪತ್ರ ಸಾಹೇಬ ಸರ್ ತಮ್ಮ ಅಧಿಕಾರದ ಅವಧಿಯಲ್ಲಿ ನಾಲ್ಕು ಬಾರಿ ಶಾಸಕರಾಗಿದ್ರಿ ಸಚಿವರಾಗಿದ್ರಿ ಹೌದು ನಾನು ಏನು ಓಕೆ ಶಾಂತಿ ಮಂತ್ರ ಕಾಯಕ ಮಂತ್ರ ಹೇಳಿದೀನಿ ಅದಕ್ಕೆ ನಾಗರಿಕ ಬಂಧುಗಳು ನಾನು ಕೆಲಸ ಮಾಡಿದ್ದೀನಿ ಅದ್ರ ಮುಂದಿನ ಈಗ ಚುನಾವಣೆ ಬರುತ್ತಲ್ಲ ಓಕೆ 2023ಕ್ಕೆ ಇಪ್ಪತ್ಮೂರಕ್ಕೆ ನಾನು ಇವಾಗ ಏನು 94ಗೆ ನಾನು ಕಾರ್ಯಕ್ರಮ ಮಾಡಿದ್ದೀನಿ ಮಕ್ಕಳಿದ್ರಲ್ಲ
ಪ್ರಾಪ್ತ ವಯಸ್ಸಿಗೆ ಬಂದವ್ರೆ ನಾನ್ ನೀರಿಗಾಗಿ ಉಪವಾಸ ಪಾದಯಾತ್ರೆ ಏನೇನ್ ಮಾಡಿದೀವಲ್ಲ ಪರ್ಮನೆಂಟ್ ಸಂಸ್ಕಾರಿಗಳು ಅದನ್ನೆಲ್ಲ ಬಂಧುಗಳು ಕೈ ಕೊಟ್ಟು ಇದ್ರ ಮೇಲೆ ಯಾರು ಏನ್ ಮಾಡವ್ರೆ ಅಂತ ತೋರಿಸಿ ಓಕೆ ಯಾಕೆಂದ್ರೆ ಈ ಹತ್ತು ವರ್ಷದೊಳಗೆ ಹಿಂದೆ ಸಾವಿರ ಚೀಲ ಕೊಟ್ಟಿ ಚಂದ್ರ ಕರ್ದಾಗ ಚಂದ್ರನ ಮಹಾನುಭಾವರುಗಳು ಲೋಕಾಯುಕ್ತ ಹಚ್ಚಿಬಿಟ್ರು ಅವಾಗ ಪಾಪ ಕಾಂಗ್ರೆಸ್ ಬಂತು ಹದಿನೆಂಟರೊಳಗೆ ಕೆಜೆಪಿ ಬಿಜೆಪಿ ಆಗಿದ್ದಾಗ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಹೌದು ಬಂತು ನನಗೆ ಟಿಕೆಟ್ ಸಿಗಲಿಲ್ಲ ಹೌದು ಹೌದು ಈ ಅವಧಿಯೊಳಗೆ ಏನು ಏನ್ ಸ್ಮಾರ್ಟ್ ಸಿಟಿಗೆ ಬೇಸಿಕ್ ಇತ್ತು ನಮ್ಮ ಇದಕ್ಕೆ ಎರಡನೇ ಅವಧಿಗೆ ಕೇಂದ್ರ ಸರ್ಕಾರ ವೆಂಕಯ್ಯ ನಾಯ್ಡು ಸ್ಮಾರ್ಟ್ ಸಿಟಿ ಕೊಟ್ಟರು ಈ ಸ್ಮಾರ್ಟ್ ಸಿಟಿ ಒಳಗೆ ಏನೇನು ಒಳ್ಳೇದಾಗಬೇಕಾಗಿತ್ತು ಕೆಟ್ಟದಾಗೈತೆ ಅಂತ ಈಗ ನಾಗರಿಕ ಬಂಧುಗಳಿಗೆ ಗೊತ್ತಿದೆ ಅದನ್ನೆಲ್ಲ ಎಲ್ಲಾರ ಕೈಗೂ ಕೊಟ್ಕೊಂಡು ಈಗ ನಾನು 20 ವರ್ಷ ಏನೇನು ಆಫೀಸ್ ಒಳಗೆ ಬೆಳಗ್ಗೆ ಸಾಯಂಕಾಲ ಇರ್ತಿದ್ದೆ ಹಂಗೆ ಕಳೆದ 10 ವರ್ಷ ಅವ್ರ ಸೇವೆ ಮಾಡ್ತಿದ್ದೀನಿ ಈಗ ಕೊರೋನಾ ಇರ್ಬೋದು ಹಿಂದೆ ಮಳೆ ಬೆಳೆ ಬಂದು ಹೆಚ್ಚು ಕಮ್ಮಿ ಆಗಿತ್ತಲ್ಲ 2000 ಕಾಲದೊಳಗೆ ಈ ಕಾಲದೊಳಗೆ ಅದನ್ನೆಲ್ಲ ನಾವೇನು ಒಳ್ಳೇದ್ ಮಾಡಿದೀವಿ ಜನಗಳ ಕೈಗೆ ಕೊಟ್ಟು ಬಂಧುಗಳ ಕೈಗೆ ಕೊಟ್ಟು ಸರ್ ಒಂದು ನೇರ ಮಾತು ತಮ್ಗೆ ಏಜ್ ಫ್ಯಾಕ್ಟ್ ಆಗಿದೆ ಬಿಜೆಪಿ ನಲ್ಲಿ ಏಜ್ ಫ್ಯಾಕ್ಟ್ ಆಗಿದವ್ರಿಗೆ ಟಿಕೆಟ್ ಕೊಡಲ್ಲ ಏಜ್ ಫ್ಯಾಕ್ಟ್ ಆಗಿದೆ ಏಜ್ಗೂ ಅದಕ್ಕೂ ಸಂಬಂಧ ಇಲ್ಲ ನಮ್ ಕಣ್ಣು ಮುಂದೆ ಮೋಸವಾಗಿದೆ ಏಜ್ ಅದಕ್ಕೂ ನಮ್ ಪಾರ್ಟಿ ಒಳಗೆ ಏನಿಲ್ಲ ಮರ್ಯಾದೆ ಪಾರ್ಟಿ ಜನಗಳ ತವ ಸರ್ವಿಸ್ ಅದನ್ನ ನೋಡಿ ಟಿಕೆಟ್ ಕೊಡ್ತಾರೆ ಅದಕ್ಕೆ ತಲೆ ಬಿಸಿ ಮಾಡ್ತಾರೆ ಬಂದು ನೀವು ಟಿಕೆಟ್ ಕೇಳ್ದಂಗೆ ಅದಕ್ಕೆ ಈಗ ನನ್ನ ಮನೆ ಒಳಗೆ ನನಗೆ ಟಿಕೆಟ್ ಕೊಡ್ರಿ ಅಂತ ಕೇಳ್ತೀನಿ ಜನ ಅದಕ್ಕೆ ನಮ್ಮ ಬಂಧುಗಳು ಅದಕ್ಕೆ ಗೌರವ ಕೊಡ್ತಾರೆ ನಮ್ಮ ವಾಹಿನಿ ಮುಖಾಂತರ ಒಂದು ಸ್ಪಷ್ಟನೆ ಮಾಡ್ಬಿಡಿ ಸರ್ 2023ಕ್ಕೆ ತಮ್ಮ ಸ್ಪರ್ಧೆ ಖಚಿತನಾ 2023ಕ್ಕೆ ನಿಮ್ಮ ಸ್ಪರ್ಧೆ ಖಚಿತನಾ ನಮ್ಮ ವಾಹಿನಿ ಮುಖಾಂತರ ಸ್ಪಷ್ಟನೆ ನೀಡ್ಬಿಡಿ ಅಂತ ಸ್ಪರ್ಧೆ ಮಾಡೇ ಮಾಡ್ತೀರಾ ಸರ್ 2023ಕ್ಕೆ 100% ನನಗೆ ನಂಬಿಕೆ ಇದೆ ನನ್ನ ಪಾರ್ಟಿ ಬಗ್ಗೆ ಓಕೆ ಯಾಕೆಂದ್ರೆ ನಾವೇ ಕಟ್ಟಿರೋ ಪಾರ್ಟಿನ ಹೌದು ಹೌದು ಖಂಡಿತ ಪಾರ್ಟಿ ಗೌರವ ಕೊಟ್ಟು ನಾವೆಲ್ಲ ಇರೋದು ಹೌದು ಖಂಡಿತ ಅದಕ್ಕೋಸ್ಕರ ಪಾರ್ಟಿ ಸಿಕ್ಕೇ ಸಿಗುತ್ತೆ ಟಿಕೆಟ್ ಕೊಟ್ಟೆ ಕೊಡ್ತಾರೆ ನನ್ನ ಪಾರ್ಟಿ ಕಂಟೆಸ್ಟ್ ಮಾಡ್ತೀನಿ ಜನಸೇನೆ ಇನ್ನು ಮಾಡಕ್ಕೆ ನನಗೆ ಶಕ್ತಿ ಇದೆ ಓಕೆ ಮಾಡ್ತೀನಿ ಓಕೆ ಸರ್ ಧನ್ಯವಾದ ಅಮೋಕ್ ಟಿವಿ ಜೊತೆ ಅಮೋಕ್ ಟಿವಿ ಜೊತೆ ಮಾತಾಡಿದ್ದೀನಿ ಸ್ಥಳೀಯ ರಾಜಕೀಯದ ಬಿಸಿ ಬಿಸಿ ಸುದ್ದಿಗಳಾಗಿರ್ಬೋದು ರಾಜಕೀಯದ ಬದಲಾವಣೆಗಳಾಗಿರ್ಬೋದು ವಾಸ್ತವಾಂಶದ ಸುದ್ದಿಯನ್ನ ಬಿತ್ತರಿಸುವಲ್ಲಿ ಅಮೋಕ್ ಟಿವಿ ಮೊದಲು ಅನ್ನುವಂಥದ್ದು ಈಗಾಗಲೇ ನಿಮಗೆ ಗೊತ್ತಾಗಿದೆ ನಾವು ಸೊಗಡು ಶಿವಣ್ಣ ಅವ್ರು ಸ್ಪರ್ಧೆ ಮಾಡೇ ಮಾಡ್ತಾರೆ ಅಂತ ಯಾಕೆ ಹೇಳಿದ್ವಿ ಅವ್ರ ಬಾಯಿಂದಲೇ ಬಂತು 100% ನಾನು ಮಾಡ್ತೇನೆ ಸ್ಪರ್ಧೆ ಮಾಡ್ತೇನೆ ಅನ್ನುವಂಥದ್ದು ಯಾಕೆಂದ್ರೆ ಅವ್ರಿಗೆ ಅಧಿಕಾರ ಅನ್ನುವಂಥದ್ದು ಈಗ 4 ಟರ್ಮಿಂದ ಗೆದ್ಕೊಂಬಂದ್ರು 4 ಟರ್ಮು ಕೂಡ MLA ಆಗಿದ್ರು ಸಚಿವರಾಗಿದ್ರು ಎಲ್ಲ ಒಂದು ಕಡೆ 18 ಟರ್ಮ್ ಮಿಸ್ ಹೊಡೆದ್ಬಿಡ್ತು ಅದಾದ್ಮೇಲೆ ಎಲ್ಲ ಒಂದು ಕಡೆ ಅವರು ಕೂಡ ರಾಜಕೀಯದಲ್ಲಿ ತುಂಬ ಹಿಂದುಳಿತಾ ಬಂದರು ರಾಜಕೀಯವಾಗಿ ಅವರು ಕೂಡ ಹಿನ್ನಡೆ ಸಾಧಿಸ್ಕೊಳ್ಬೇಕಾಯ್ತು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅವರು ಕೂಡ ಈಗ ಸಿಇಒ ಅನ್ನೋದಿರುತ್ತೆ ನಾನು ಈಗ 2023ಕ್ಕೆ MLA ಆಗಿಬಿಟ್ಟು ಕೊನೆ ಬಾರಿ ಸ್ಪರ್ಧೆ ಮಾಡಿ ಕೊನೆ ಬಾರಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಇರುತ್ತೆ ನೋಡಬೇಕು ಯಾವ ರೀತಿಯಾಗಿ BJP ಮೈಂಡ್ಸೆಟ್ಟು ಮತ್ತು BJP ಮಾಡುವಂಥ ಪ್ಲ್ಯಾನ್ಗಳಿರ್ತಾವಲ್ಲ ಅದನ್ನು ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಕಾದ್ ನೋಡಬೇಕಾಗಿರುವಂಥದ್ದು ಮಾಜಿ ಸಚಿವ ಸೊಗಡು ಶಿವಣ್ಣವರಿಗೆ ಟಿಕೆಟ್ ಕೊಡ್ತಾರಾ ಇವರ ಒಂದು ಮಾಸ್ಟರ್ ಪ್ಲ್ಯಾನ್ಗಳೇನು ಅನ್ನುವಂಥದ್ದನ್ನ ನೋಡೋಣ